ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನ ಅಕಾಡೆಮಿ ಶಿಕಾರಿಪುರಿಂದ. ಸ್ನೇಹಿತರೆ, ಇಸ್ರೋ ಮಿಷನ್ಸ್ಗಳ ಬಗ್ಗೆ, ಮಂಗಳಯಾನ್, ಚಂದ್ರಯಾನ್ ಇದ್ರ ಬಗ್ಗೆ ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಬಂದಿದ್ದೀನಿ. ಸಿಂಪಲ್ ಆದ ಭಾಷೆಯಲ್ಲಿ ನಿಮಗೆ ಕಲಿಸೋ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇದು ನಮ್ಮ ಚಾನಲ್ನ 250ನೇ ವಿಡಿಯೋ. ಉಳಿದ ವಿಡಿಯೋಗಳನ್ನ ಪ್ಲೇಲಿಸ್ಟಲ್ಲಿ ವೀಕ್ಷಿಸಿ ಅಂತ ಕೇಳ್ಕೊಳ್ತಾ, ಬಿಗ್ ಥ್ಯಾಂಕ್ಸ್ ಟು ಯು ಫ್ರೆಂಡ್ಸ್. ಯಾಕೆಂದರೆ 375,000 ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಇದ್ದೀರಾ. ಯಾರು ಆಗಿಲ್ವೋ ಆಗಿ ಅಂತ ಕೇಳ್ಕೊಳ್ತಾ ಸಬ್ಜೆಕ್ಟಿಗೆ ಬರ್ತಾ ಇದ್ದೀನಿ. ಸ್ನೇಹಿತರೆ, ವೆರಿ ಫಾಸ್ಟ್ ಕ್ವಶನ್ ಜೊತೆಗೆ ಬರ್ತೀನಿ. ಮೊದಲ ಪ್ರಶ್ನೆ ಹೇಳ್ತಾ ಇದೆ, ಚಂದ್ರಯಾನ 2 ಯಾವ ಬಗೆಯ ಮಿಷನ್ ಆಗಿದೆ ಅಂತ. ಈ ಮಿಷನ್ಸ್ ಅಂದರೆ ಕಾರ್ಯಾಚರಣೆಗಳು, ಇಸ್ರೋ ಕಳ್ಗೊಳ್ಳುವ ಪ್ರೋಗ್ರಾಮ್ಗಳನ್ನು ಮಿಷನ್ಸ್ ಅಂತೀವಿ. ಈ ಚಂದ್ರಯಾನ್ 2 ಆಲ್ಸೋ ಒನ್ ಆಫ್ ದ ಮಿಷನ್. ಇದು ಯಾವ ಬಗೆಯ ಮಿಷನ್ ಆಗಿದೆ? ಇಲ್ಲಿ ಇಂಗ್ಲೀಷ್ ವರ್ಡ್ ಇದೆ, ಹಾಗಂತೇಳಿ ನೀವು ಗಾಬರಿ ಪಡೋಂಥದ್ದೇನಿಲ್ಲ. ಒಬ್ಬ ಆ್ಯಕ್ಯುರೇಸಿ ಬರಲಿ ಅನ್ನೋ ಕಾರಣಕ್ಕೆ ಈ ಥರ ಹೇಳಿದ್ದೀನಿ. ಆರ್ಬಿಟರ್, ಲ್ಯಾಂಡರ್, ರೋವರ್ ಆ್ಯಂಡ್ ಸ್ಯಾಂಪಲ್ ರಿಟರ್ನ್, ಹೀಗೆ 4 ಥರದ ಆಯ್ಕೆಗಳನ್ನು ನೀಡಲಾಗಿದೆ. ಮತ್ತು ಅದಕ್ಕೆ ಸಬ್ ಆಯ್ಕೆಗಳು ಕೊಟ್ಟಿದ್ದೀವಿ. ಎ 1 ಮಾತ್ರ ಸರಿ, ಬಿ 1 ಮತ್ತು 2 ಸರಿ, ಸಿ 1, 2, 3 ಸರಿ, ಡಿ ಮೇಲಿನ ಎಲ್ಲವೂ ಸರಿ. ಅಂದರೆ ಚಂದ್ರಯಾನ್ 2 ಬಗ್ಗೆ ನೀವು ಕೇಳಿದ್ದೀರಾ, ಆ ಚಂದ್ರಯಾನ್ 2 ಯಾವ ಟೈಪ್ನ ಮಿಷನ್ ಅಂತ ಯೋಚನೆ ಮಾಡಿ ದ ರೈಟ್ ಆನ್ಸರ್ ಏನು ಅಂತ ಅಂದರೆ 1, 2, 3. ಅಂದರೆ ಇದು ಆರ್ಬಿಟರ್ ಹೌದು, ಲ್ಯಾಂಡರ್ ಹೌದು, ರೋವರ್ ಹೌದು. ಹಾಗಾದರೆ ಏನಿದು ಡಿ ಚಾಯ್ಸು, ಸ್ಯಾಂಪಲ್ ರಿಟರ್ನ್? ಹಾಗಾದರೆ ಮಿಷನ್ ಅಂದರೆ ಎಷ್ಟು ಟೈಪಲ್ಲಿ ಇರುತ್ತೆ, ಎಲ್ಲದರ ಬಗ್ಗೆ ಮಾತಾಡಿ ಆನಂತರದಲ್ಲಿ ಚಂದ್ರಯಾನ್ ಮಿಷನ್ ಬಗ್ಗೆ ಕಂಪ್ಲೀಟ್ ಮಾಡ್ತಾ ಬರ್ತೀನಿ. ಸ್ನೇಹಿತರೆ, ಇಂಟರ್ ಪ್ಲಾನೆಟರಿ ಮಿಷನ್ಸ್, ಅಂತರ್ಗ್ರಹ ಕಾರ್ಯಾಚರಣೆಗಳಿರ್ತಾವಲ್ಲ, ಅಂದರೆ ಅಂತರ್ಗ್ರಹನೇ ಆಗಬೇಕಂತ ಇಲ್ಲ, ಭೂಮಿ ಏ ಥರ ಒಂದು ಹೆವನ್ಲಿ ಬಾಡೀಸ್ಗಳ ಬಗ್ಗೆ ನಾವು ರಿಸರ್ಚ್ ಮಾಡಬೇಕಾದ್ರೆ ಕೈಗೊಳ್ಳುವ ಮಿಷನ್ಗಳಲ್ಲಿ 5 ವಿಧ ಮಾಡ್ಕೋತೀವಿ, 5 types. ಆರ್ಬಿಟರ್, ಲ್ಯಾಂಡರ್, ರೋವರ್, ಸ್ಯಾಂಪಲ್ ರಿಟರ್ನ್ ಆ್ಯಂಡ್ ಹ್ಯೂಮನ್ ಎಕ್ಸ್ಪೆಡಿಷನ್. ಏನೂ ಇಲ್ಲ ಇದು, ನಿಮಗೆ ಇಂಗ್ಲೀಷ್ ಪದ ಕೇಳಿದ್ಕೊಳ್ಳಿ ಏನೋ ವಿಶೇಷ ಅನಿಸ್ತಾ ಇದೆ. ಶುದ್ಧವಾಗಿ ನಿಮಗೆ ಕನ್ನಡದಲ್ಲಿ ಮುಂದೆ ಹೇಳ್ತಾ ಬರ್ತೀನಿ. ಏನಿದು ಆರ್ಬಿಟರ್ ಅಂದರೆ, ಏನಿದು ಲ್ಯಾಂಡರ್ ಅಂದರೆ, ರೋವರ್ ಅಂದರೆ, ಸ್ಯಾಂಪಲ್ ರಿಟರ್ನ್ ಅಂದರೆ, ಹ್ಯೂಮನ್ ಎಕ್ಸ್ಪೆಡಿಷನ್ ಅಂದರೆ ಏನು ಅಂತ ಕಲಿಸ್ತಾ ಬರ್ತೀನಿ. ವೆರಿ ಫಸ್ಟ್, ಆರ್ಬಿಟರ್ ಅಂದರೆ ಗೊತ್ತಿರಲಿ ಸ್ನೇಹಿತರೆ, ಭೂಮಿ ಇದೆಯಲ್ಲ, ಭೂಮಿ ತನ್ನದೇ ಕಕ್ಷೆಯನ್ನು ಹೊಂದಿರುತ್ತೆ. ಅಂದರೆ ಭೂಮಿ ಕಕ್ಷೆ ಅಂತ ಅಂದರೆ, ಈಗ ಇಲ್ಲಿಂದ ಒಂದು ಕಲ್ಲನ್ನು ಎಸಿತೀವಿ, 5 ಕಿಲೋಮೀಟ್ರ್ ಎತ್ತರಕ್ಕೆ ಎಸೆದ ಕಲ್ಲು ಕೂಡ ಭೂಮಿಗೆ ಬೀಳುತ್ತೆ, 10 ಕಿಲೋಮೀಟ್ರ್ ಎತ್ತರಕ್ಕೆ ಎಸೆದ ಕಲ್ಲು ಕೂಡ ಭೂಮಿಗೆ ಬೀಳುತ್ತೆ, 100 ಕಿಲೋಮೀಟರ್ ಎತ್ತರಕ್ಕೆ ಬಿಟ್ಟ ಕಲ್ಲು ಕೂಡ ಭೂಮಿಯನ್ನು ಕೆಲಕಾಲ ಸುತ್ತಡೆದು ಭೂಮಿಗೆ ಬೀಳಲೇಬೇಕು, 1,000 ಕಿಲೋಮೀಟರ್ ದೂರಕ್ಕೆ ಬಿಟ್ಟ ಕಲ್ಲು ಕೂಡ ಸುತ್ತಿ ಸುತ್ತಿ ಬೀಳಲೇಬೇಕು, 10,000 ಕಿಲೋಮೀಟರ್ ಬೀಳಲೇಬೇಕು. ಇಲ್ಲಿ ಒಂದು ಕಾಣ್ತಾ ಇದೆ ನಿಮಗೆ, ಕಿಲೋಮೀಟರ್ಸ್ 35,858 ಅಂತ. ಅಂದರೆ ಅಪ್ರಾಕ್ಸಿಮೇಟ್ಲಿ ಸಾಮಾನ್ಯ ಟೆಕ್ಸ್ಟ್ ಬುಕ್ಗಳಲ್ಲಿ ಇದು 36,000 ಅಂತ ಹೇಳ್ತೀವಿ. ಭೂಮಿಯಿಂದ 36,000 ಕಿಲೋಮೀಟರ್ ದೂರದವರೆಗೆ, 36,000 ಕಿಲೋಮೀಟರ್ ದೂರದವರೆಗೆ ಯಾವುದೇ ವಸ್ತುವನ್ನು ಹಾಕಿದರೂ ಅದು ಭೂಮಿನ ಸುತ್ತಿ 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 ಭೂಮಿಗೆ ಬೀಳಲೇಬೇಕು. ವೆನ್ ಯು ಕೀಪ್ ಇಟ್ ಆನ್ ಆ ಜಿಯೋ ಪಾತ್ ಅಂತ ಕರಿತೀವಿ, ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ ಅಂತ, ಅಥವಾ ಜಿಯೋ ಸಿಂಕ್ರೋನಸ್ ಅರ್ತ್ ಆರ್ಬಿಟ್. ಆ ಆರ್ಬಿಟ್ಗೆ ನಾವು ಏನಾದರೂ ಸ್ಯಾಟಲೈಟ್ಗಳನ್ನು ಹಾಕಿದ್ವಿ ಅಂತ ಅಂದರೆ ಅದು ಯಾವತ್ತೂ ಭೂಮಿಗೆ ಬಂದು ಬೀಳಲ್ಲ. ಅಲ್ಲಿಗೆ ಭೂಮಿಯ ಕಕ್ಷೆಯು 36,000 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ಎಂಡ್ ಆಗುತ್ತೆ. ಅದರಿಂದ ಆಚೆಗೆ ಭೂಮಿಯ ಗ್ರಾವಿಟೇಷನ್ ಇರಲ್ಲ. 36,000ಕ್ಕೆ ಗ್ರಾವಿಟಿ 0 ಆಗಿರುತ್ತೆ, ಅಲ್ಲಿಂದ ಯಾವುದೇ ವಸ್ತುಗಳು ಯಾವತ್ತೂ ಬಂದು ಭೂಮಿಗೆ ಬೀಳಲ್ಲ, ಅಲ್ಲೇ ಉಳ್ಕೋತಾವೆ. ಅದ್ರ ಒಳಗಡೆ ಜಾಗವನ್ನು ಭೂ ಕಕ್ಷೆಗಳು ಅಂತ ಕರಿತೀವಿ. ಇದರಲ್ಲಿ ಬೇರೆ ಬೇರೆ ಕಕ್ಷೆಗಳು, ಅಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೀವು, LEO, MEO ಇವೆಲ್ಲ ಇರ್ತವೆ. LEO ಅಂದರೆ ಲೋ ಅರ್ತ್ ಆರ್ಬಿಟ್, ಲೋಯರ್ ಅರ್ತ್ ಆರ್ಬಿಟ್, ಮಿಡಲ್ ಅರ್ತ್ ಆರ್ಬಿಟ್, ಹೈ ಅರ್ತ್ ಆರ್ಬಿಟ್, ಹೀಗೆಲ್ಲ ಇರ್ತವೆ. ಈ ಆರ್ಬಿಟ್ಗಳೇನು ಏನು ಅನ್ನೋದು ಸ್ಪೇಸ್ ಟೆಕ್ನಾಲಜಿ ಕ್ಲಾಸನ್ನು ಮುಂದೆ ತಗೋತೀನಿ, ನಾನು ಡೀಟೇಲಾಗಿ ಕಲಿಸ್ತಾ ಬರ್ತೀನಿ. ಈಗ ಸದ್ಯಕ್ಕೆ ನನ್ನ ಪಾಠಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ ಐ ಸ್ಕಿಪ್ ದಟ್. ಅಲ್ಲಿ ಗೊತ್ತಾಯಿತು, ಭೂಮಿಗೆ ತನ್ನ ಈ ಭೂಮಿ ಏನು ಭೂಗೋಳ ಶಿಲಾಗೋಳ ಇದೆ, ಇಲ್ಲಿಂದ 36,000 ಕಿಲೋಮೀಟರ್ವರೆಗೂ ತನ್ನದೇ ಆದ ಹೋಲ್ಡಿಂಗ್ಸ್ ಇರುತ್ತೆ. ಆ 36,000 ಕಿಲೋಮೀಟರ್ನ ಒಂದು ಕಕ್ಷೆ ಹಾಕೊಳಿದೀವಲ್ಲ ಜಿಒ, ಅಲ್ಲಿವರೆಗೂ ಭೂಮಿದೆ ಹೋಲ್ಡಿಂಗ್. ಅಲ್ಲಿಂದ ಆಚೆಗೆ ಭೂಮಿ ಏನನ್ನು ವಸ್ತುಗಳನ್ನು ಎಳೆಯುವ ಶಕ್ತಿಯನ್ನು ಕಳ್ಕೊಂಡಿರುತ್ತೆ. ಇದನ್ನು ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಹಾಗಾದರೆ ಆರ್ಬಿಟರ್ ಅಂದರೆ ಏನು ಅಂತ ಅಂದರೆ, ನಿಮಗೆ ಕ್ಲಿಯರ್ ಮಾಡ್ತೀನಿ ಇಲ್ಲಿ ಸ್ನೇಹಿತರೆ, ಇಲ್ಲಿ ಭೂಮಿ ಇದೆ, ಆ ಕಡೆ ಚಂದ್ರ ಇದೆ. ಭೂಮಿಗೂ ಚಂದ್ರನಿಗೂ ಅಂತರ 384,000, 384,000 ಅಪ್ರಾಕ್ಸಿಮೇಟ್ಲಿ, ಸಮಥಿಂಗ್ ಸಮಥಿಂಗ್ ಹೇಳ್ತಾರೆ, 384,000 ರೌಂಡ್ ಅಪ್ ನೆನ್ಪಿಟ್ಕೊಂಡ್ರೆ ಸಾಕು. 384,000 ಕಿಲೋಮೀಟ್ರು ಲೈಟ್ ವೇಗ, ಬೆಳಕಿನ ವೇಗದಲ್ಲಿ ಹೋದರೆ 1.3 ಸೆಕೆಂಡ್, 2 ಸೆಕೆಂಡ್ ಕೂಡ ಬೇಡ. ಚಂದ್ರನಿಂದ ಬೆಳಕು ಭೂಮಿಗೆ 1.3 ಸೆಕೆಂಡಲ್ಲಿ ಬಂದುಬಿಟ್ಟುತ್ತೆ.
ನಮ್ಮ ಈ ರಾಕೆಟ್ಗಳು ನಾವು ಹೇಳ್ತಾ ಇರ್ತೀವಿ ರಾಕೆಟ್ನ ವೇಗ ಎಷ್ಟು, ವಿಮೋಚನ ವೇಗ ಎಷ್ಟು ಅಂತ. 11.2 kilometers per second, ಒಂದು ಸೆಕೆಂಡ್ಗೆ 11.2 kilometers ವಿಮೋಚನ ವೇಗ ಎಸ್ಕೇಪ್ ವೆಲಾಸಿಟಿಯಲ್ಲಿ ಹೋಗ್ತಾ ಇರ್ತವೆ. ಆನಂತರ ಕೂಡ ಅವು ಸ್ಪೀಡಲ್ಲಿ ಇರ್ತವೆ. ಅವು ಹೋಗ್ತಾ ಇರೋ ಸ್ಪೀಡಲ್ಲಿ ಹೋದರೆ ಒಂದಿನ, ಎರಡು ದಿನ, ಮೂರು ದಿನಕ್ಕೆ ಮುಟ್ಟಬೇಕಲ್ಲ, ಯಾಕೆ ತಿಂಗಳುಗಟ್ಟಲೆ ತಗೊಳುತ್ತೆ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ. ಜುಲೈಯಲ್ಲಿ ಲಾಂಚ್ ಮಾಡಿದ ಒಂದು ನಮ್ಮ ಚಂದ್ರಯಾನ್ ಮಿಷನ್ ಆಗಸ್ಟಲ್ಲಿ ಹೋಗಿ ಮುಟ್ಟುತ್ತೆ ಕಕ್ಷೆಗೆ, ಏನಿದು ಅಂತ ಅರ್ಥ ಆಗ್ತಿರಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ಚಿತ್ರದಲ್ಲಿ, ಭೂಮಿಯಿಂದ ಏನು ರಾಕೆಟ್ ಉಡಾವಣೆ ಮಾಡಿದ್ವಿ ಅದು ಚಂದ್ರನ ಕಡೆಗೆ ಹೋಗಲ್ಲ, ಫಸ್ಟು ಭೂಮಿಯ ಆರ್ಬಿಟಲ್ ಸುತ್ತೋಕೆ ಸ್ಟಾರ್ಟ್ ಮಾಡುತ್ತೆ. ಸಿಂಗಲ್ ರೌಂಡ್, ನೆಕ್ಸ್ಟ್ ರೌಂಡ್, ನೆಕ್ಸ್ಟ್ ರೌಂಡ್, ಹೀಗೆ ಭೂಮಿಯ ಕಕ್ಷೆಯನ್ನೇ ಎಕ್ಸ್ಪ್ಯಾಂಡ್ ಮಾಡ್ತಾ 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 ಲೋ ಅರ್ತ್ ಆರ್ಬಿಟ್ಟಿಂದ ಮಿಡ್ಲ್ ಅರ್ತ್ ಆರ್ಬಿಟ್, ಹೈ ಅರ್ತ್ ಆರ್ಬಿಟ್ ಹಿಂಗೆ ಹೋಗ್ತಾ ಹೋಗುತ್ತೆ. ಟ್ರಾನ್ಸಿಟರಿ ಆರ್ಬಿಟ್ ಅಂತ ಕರಿತೀವಿ. ಅಂದರೆ ಭೂಮಿಯ ಕಕ್ಷೆಯನ್ನು ದಾಟಿ ಚಂದ್ರನ ಕಕ್ಷೆಗೆ ಎಂಟ್ರಿ ಆಗಬೇಕು. ಈ ಚಿತ್ರದಲ್ಲಿ ಭಾಳ ಸುಂದರವಾಗಿ ಡ್ರಾಪ್ ಮಾಡಿದ್ದಾರೆ. ಈ ಕಕ್ಷೆಯನ್ನು ದಾಟಿ, ಈ ಕಕ್ಷೆಯನ್ನು ದಾಟಿ, ಈ ಕಕ್ಷೆಯನ್ನು ದಾಟಿ, ನೆಕ್ಸ್ಟ್ ಇಲ್ಲಿ ಬರುತ್ತಲ್ಲ, ಈ ಲಾಸ್ಟ್ ಇಲ್ಲಿ ಒಂದು ಸ್ಯಾಟಲೈಟ್ ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಟ್ರಾಜೆಕ್ಟರಿ ಅಂತ. ಆ ಟೈಮಲ್ಲಿ ಅದನ್ನು ಇಂಜೆಕ್ಟ್ ಮಾಡಿ, ಇಂಜೆಕ್ಟ್ ಮಾಡ್ತಾರೆ, ರಾಕೆಟ್ ಸ್ಕಿಪ್ ಆಗುತ್ತೆ, ಭೂಮಿಯ ಕಕ್ಷೆಯನ್ನು ಸ್ಕಿಪ್ ಮಾಡಿಕೊಂಡು ಚಂದ್ರನ ಕಕ್ಷೆಗೆ ಸೇರ್ಕೊಳ್ಳುತ್ತೆ. ಚಂದ್ರನ ಕಕ್ಷೆಗೆ ಹೋಗಿ ಸುತ್ತೋಕೆ ಸ್ಟಾರ್ಟ್ ಮಾಡ್ತು ಅಂದರೆ ಮುಗೀತು, ದಟ್ ಈಸ್ ಆರ್ಬಿಟರ್. ಚಂದ್ರನ ಮೇಲೆ ಇಳಿಬೇಕು ಅಂತ ಇಲ್ಲ, ಚಂದ್ರ ಇಲ್ಲಿದೆ, ಚಂದ್ರನ ಕಕ್ಷೆಯಲ್ಲಿ ಸುತ್ತುತ್ತಾ ಸುತ್ತುತ್ತಾ ಕಕ್ಷೆಯಲ್ಲಿ ಇದ್ದುಕೊಂಡು ಚಂದ್ರನ ಫೋಟೋಗ್ರಫಿಯನ್ನು, ಅದರ ಅಟ್ಮಾಸ್ಫಿಯರನ್ನು ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನು ಆರ್ಬಿಟರ್ ಮಿಷನ್ಸ್ ಅಂತ ಕರಿತೀವಿ. ಇಷ್ಟೇ, ಇದು ಆರ್ಬಿಟರ್. ನಮ್ಮ ಚಂದ್ರಯಾನ್ 2ನಲ್ಲಿ ಆರ್ಬಿಟರ್ ಮಿಷನ್ಸ್ ಕೂಡ ಇದೆ. ಸ್ನೇಹಿತರೆ, ಇದು ತುಂಬ ಬ್ಯೂಟಿಫುಲ್. ಎಷ್ಟು ಚಂದ ಅಂದರೆ, ಭೂಮಿಯ ಲೋ ಅರ್ತ್ ಆರ್ಬಿಟಿಗೆ ಬಂದಾಗ ಅದು ಆಫ್ ಮೋಡಲ್ ಇರುತ್ತೆ, ಯಾವುದು ರಾಕೆಟ್ಗಳು, ಮತ್ತೆ ಇಂಜೆಕ್ಟ್ ಮಾಡಿ ಆನ್ ಮೋಡಿಗೆ ತರ್ತಾರೆ. ದೂರ 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 ಕಳಿಸೋದಿದೆಯಲ್ಲ, ಆಫ್ ಆನ್ ಆಫ್ ಆನ್ ಪ್ರೊಸೆಸಲ್ಲಿ ಕಳಿಸ್ಕೊಡ್ತಾರೆ. ಇದು ಬ್ಯೂಟಿಫುಲ್ಲಾಗಿ ನೀವು ತಿಳ್ಕೊಬೇಕು ಅಂದರೆ, ಮಿಷನ್ ಮಂಗಲ್ ಅಂತ ಒಂದು ಮೂವಿ ಬರುತ್ತೆ, ಅಕ್ಷಯ್ ಕುಮಾರ್ದು, ಈ ವರ್ಷ ರಿಲೀಸ್ ಆಗಿರೋ ಮೂವಿ. ಎಷ್ಟು ಅದ್ಭುತವಾಗಿ ಅದು ಈ ಜನಸಾಮಾನ್ಯರಿಗೆ ಸ್ಪೇಸ್ ಟೆಕ್ನಾಲಜಿ ಅರ್ಥ ಮಾಡಿಸೋದು. ಅಲ್ಲೊಂದು ಪೂರಿ ಮಾಡೋ ಇನ್ಸಿಡೆಂಟ್ ಬರುತ್ತೆ, ಆ ಪೂರಿ ಮಾಡೋ ಇನ್ಸಿಡೆಂಟ್ ಮೂಲಕ ಜನರಿಗೆ ಈ ಇಂಜೆಕ್ಷನ್ ಅಂದ್ರೆ ಏನು ಅನ್ನೋವಂಥ ಒಂದು ಕಾನ್ಸೆಪ್ಟನ್ನು ಮೂಡಿಸ್ತಾರೆ. ವಂಡರ್ಫುಲ್ ಮೂವಿ. ಪಾಸಿಬಲ್, ಸಾಧ್ಯ ಇದ್ರೆ ಆ ಪಿಕ್ಚರ್ ಒಂದ್ಸರಿ ನೋಡ್ಕೊಳ್ರಿ. ಈ ಸ್ಪೇಸ್ ಟೆಕ್ನಾಲಜಿ ಅನ್ನೋದು ನಿಮಗೆ ಭಾಳ ಈಸಿಯಾಗಿ ಅರ್ಥ ಆಗ್ತಾ ಬರುತ್ತೆ. ಸ್ನೇಹಿತರೆ, ಹೀಗೋಗಿ ಚಂದ್ರನ ಕಕ್ಷೆಯಲ್ಲಿ ಹೋಗಿ ಸುತ್ತೋಕೆ ಸ್ಟಾರ್ಟ್ ಮಾಡ್ತು ಅಂದರೆ ಮುಗೀತು, ದಟ್ ಈಸ್ ಆರ್ಬಿಟರ್ ಮಿಷನ್ ಕಂಪ್ಲೀಟೆಡ್. ನಂಬರ್ 2, ಲ್ಯಾಂಡರ್. ಚಂದ್ರನ ಕಕ್ಷೆಗೆ ಹೋದ ಉಪಗ್ರಹವೊಂದು ಸುತ್ತುತ್ತಾ 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 ಅಲ್ಲಿ ಆರ್ಬಿಟಲ್ ಡೌನ್ ಮಾಡ್ಕೊಂಡು ಡೌನ್ ಮಾಡ್ಕೊಂಡು ಚಂದ್ರನ ಬಳಿಗೆ ಹೋಗುತ್ತೆ. ಬಳಿಗೆ ಹೋದಾಗ ಅದರಲ್ಲಿರುವ ಒಂದು ವಾಹನವು ಆ ಚಂದ್ರನ ಮೇಲೆ ಇಳಿಯುತ್ತೆ, ಅಥವಾ ಇನ್ಯಾವುದೇ ಗ್ರಹದ ಮೇಲೆ ಇಳಿಯುತ್ತೆ. ಈ ಚಿತ್ರದಲ್ಲಿ ನೋಡ್ತಾ ಇದ್ರಲ್ಲ, ಈ ಥರ ಒಂದು ಲ್ಯಾಂಡ್ ಆಗುತ್ತೆ. ಇದನ್ನು ಲ್ಯಾಂಡರ್ ಅಂತ ಕರಿತೀವಿ. ಇಳಿಯುವಂಥ ಒಂದು ವೆಹಿಕಲ್, ವಾಹನ, ಇದನ್ನು ಲ್ಯಾಂಡರ್ ಅಂತ ಕರಿತೀವಿ. ಆನ್ ಸ್ಪಾಟ್ ಇಳಿದು ಅಲ್ಲಿರುವಂಥ ಏನು ಸಂಶೋಧನೆಗಳನ್ನು ಮಾಡುತ್ತೆ. ಇದರ ನೆಕ್ಸ್ಟ್ ವರ್ಷನ್ ಈಸ್ ರೋವರ್. ರೋವರ್ ಅಂದರೆ ಇಲ್ಲಿ ಕಾಣ್ತಾ ಇದ್ದೀರಲ್ಲ, ಆ ಲ್ಯಾಂಡರ್ ಒಳಗಡೆ ಒಂದು ಸಣ್ಣ ಒಂದು ಡಿವೈಸ್ ಇಟ್ಟಿರ್ತಾರೆ, ಮೂವ್ ಆಗುವಂಥ ಡಿವೈಸ್. ಅಲ್ಲಿ ನೋಡ್ತಾ ಇದ್ದೀರಾ, ಇಳಿಜಾರಾಗಿದೆ, ಅದರಿಂದ ಇಳ್ಕೊಂಡು ಹೋಗ್ತಾ ಇದೆ. ಅದು ಇಳಿದು ಚಂದ್ರನ ಮೇಲೆ ಓಡಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಈ ಓಡಾಡೋಕೆ ಸ್ಟಾರ್ಟ್ ಮಾಡೋದನ್ನು ರೋವರ್ಗಳು ಅಂತ ಕರಿತೀವಿ. ಇನ್ನೊಂದು ಚಿತ್ರ ತೋರಿಸ್ತೀನಿ ನೋಡಿ. ಇಳಿದು ಬಂದಿದೆ ಒಂದು ಪುಟ್ಟ ವಾಹನ. ಈ ನಾವು ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಕಾರ್ಗಳನ್ನೆಲ್ಲ ಕೊಡಿಸ್ತೀವಲ್ಲ, ಆ ಟೈಪ್ ವಾಹನ ಅದು. ಅದು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಡಿಗ್ ಮಾಡಿಕೊಂಡು ಅಲ್ಲಿರುವ ಸ್ಟೋನ್ಗಳನ್ನು, ಸಾಯಿಲನ್ನು, ವಾಟರ್ ಕಂಟೆಂಟ್ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತಾ ಬರುತ್ತೆ. ಇದು ರೋವರ್ ವೆಹಿಕಲ್. ಓಕೆ ಸ್ನೇಹಿತರೆ, ಅರ್ಥ ಆಯ್ತಲ್ಲ. ಇದು ತುಂಬ ಕಡಿಮೆ, ಭಾಳ ಹೈ ವೆಯ್ಟ್ ಇರಲ್ಲ. ನಮ್ಮ ಭಾರತದಿಂದ ಕಳಿಸಿರೋದು ಒಂದು 27 kg ವೆಯ್ಟ್ ಇತ್ತು ಅಷ್ಟೇ ಅದು. ಓಕೆ, ಇದು ರೋವರ್ ಅಂತ ಕರಿತೀವಿ. ನಾಲ್ಕನೇದು, ನಮ್ದು ಈಗೇನು ಚಂದ್ರಯಾನ ಮಿಷನ್ ಇತ್ತಲ್ಲ, 1 ಆರ್ಬಿಟರ್ ಆಯಿತು, 2 ಲ್ಯಾಂಡರ್ ಆಯಿತು, 3 ರೋವರ್ ಆಯಿತು. ಫೋರ್ತ್ ಮಿಷನನ್ನು ಸ್ಯಾಂಪಲ್ ರಿಟರ್ನ್ ಅಂತ ಕರಿತೀವಿ. ಸ್ಯಾಂಪಲ್ ರಿಟರ್ನ್ ಅಂದರೆ ಅಲ್ಲಿ ಹೋಗಿ ಇಳಿದ ಲ್ಯಾಂಡರು, ರೋವರು, ಅಲ್ಲಿನ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು, ಅಲ್ಲಿ ಚಿತ್ರದಲ್ಲಿ ಮತ್ತೊಂದು ರಾಕೆಟ್ ತೋರಿಸ್ತಾ ಇದ್ದೀನಿ ನಾನು, ಆ ರಾಕೆಟ್ ಮೂಲಕ ಮತ್ತೆ ವಾಪಸ್ ಚಂದ್ರನ ಕಕ್ಷೆಗೋ ಮಂಗಳನ ಕಕ್ಷೆಗೋ ಬಂದು ಅಲ್ಲಿ ಸುತ್ತಿಕೊಂಡು ಅಲ್ಲಿಂದ ಟ್ರಾನ್ಸಿಟ್ ಆಗಿ ಭೂ ಕಕ್ಷೆಗೆ ಬಂದು ಭೂಮಿಗೆ ವಾಪಸ್ ಬಂದು ಇಳಿಬೇಕು. ಈಗ ನಾವು ನೀವು ನೋಡ್ತಾ ಇದ್ದೀವಿ ಈ ಇಸ್ರೋದಲ್ಲಿ. ನಾನೊಂಥರ ಪಿ ಜಿ ಲೆವೆಲ್ ಪಾಠ ಮಾಡಲ್ಲ, ಕೆ ಜಿ ಲೆವೆಲ್, ಎಲ್ ಕೆ ಜಿ ಲೆವೆಲ್, ಯು ಕೆ ಜಿ ಲೆವೆಲ್ಲೇ ಪಾಠ ಮಾಡೋದು. ಯಾವತ್ತು
10 ರಾಕೆಟ್ಗಳು ಹೀಗೆ ಹೋಗೋದು ನೋಡಿದ್ದೀವಿ. ಭಾರತದಿಂದ ಹೋಗೋ ರಾಕೆಟ್ ಎಲ್ಲ ಹೀಗೆ ತೋರು, ರಾಕೆಟ್ ಅಂದರೆ ಹಿಂಗೆ ನಿಂತಿರೋದು ನೋಡ್ತಾ ಇರ್ತೀವಿ. ಯಾವತ್ತಾರು ಒಂದು ದಿವಸ ರಾಕೆಟ್ ವಾಪಸ್ ಬರೋದು ನೋಡಿದೀವ? ಇಲ್ಲ. ಭಾರತದಿಂದ ಇವತ್ತಿನವರೆಗೂ ಉಡಾವಣೆವಾದ ರಾಕೆಟ್ಗಳು, ಸ್ಯಾಟಲೈಟ್ಗಳು ಒನ್ ವೇ ಹೋಗೋದಷ್ಟೇ, ಹೋ ವಾಪಸ್ ಬರುವಂಥ ಟೆಕ್ನಾಲಜಿ ಡೆವಲಪ್ ಆಗಿಲ್ಲ. ಬಟ್ ಸ್ಯಾಂಪಲ್ ರಿಟರ್ನ್ ಆಗಬೇಕು ಅಂತ ಅಂದರೆ ಹೋಗುವ ಟೆಕ್ನಾಲಜಿ ಇರಬೇಕು, ಫಸ್ಟ್ ಭೂಕಕ್ಷೆಗೆ ಹೋಗಿ ಸುತ್ತಬೇಕು, ಒಂದು ದಿನ ಒನ್ ಆಫ್ ದ ಬೆಸ್ಟ್ ಟೈಮ್ ಅಪೋಜಿ ಪೆರೋಜಿ ನೋಡಿಕೊಂಡು ಚಂದ್ರನ ಕಕ್ಷೆಗೆ ಹೋಗಬೇಕು, ಚಂದ್ರನ ಕಕ್ಷೆಯಿಂದ ಸುತ್ತಿಕೊಂಡು ಚಂದ್ರನಲ್ಲಿ ಇಳಿಯಬೇಕು. ಇಳಿದ ನಂತರ ಅಲ್ಲಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ರಾಕೆಟ್ ಉಡಾವಣೆಗೊಂದು ಚಂದ್ರನ ಕಕ್ಷೆಗೆ ಬಂದು ವಾಪಸ್ ಭೂಮಿಯ ಕಕ್ಷೆಗೆ ಬಂದು ಭೂಮಿಗೆ ಬಂದು ಇಳಿಯಬೇಕು. ಇಷ್ಟು ಟೆಕ್ನಾಲಜಿ. RLV ಅಂತ ಒಂದು ರಾಕೆಟ್ ಸಂಶೋಧನೆ ನಡೀತಾ ಇದೆ. ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ. ಈಗ ನಾವೆಲ್ಲ PSLV, GSLV, JSLV ಮಾರ್ಕ್ 3 ನೋಡ್ತಾ ಇದ್ದೀವಲ್ಲ, RLV ಅಂತ ಒಂದು ಪ್ರಯೋಗ ನಡೀತಾ ಇದೆ ಭಾರತದಲ್ಲಿ, ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್. ವೆನ್ ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್ ರೆಡಿ ಆಗುತ್ತೋ ಅವತ್ತು ನಾವು ವಾಪಸ್ ಬರ್ಬೋದು. ಈ ರಾಕೆಟ್ ಏನು ಲಾಂಚ್ ಆಗ್ತಾ ಇದೆಯಲ್ಲ, ಇದು ಭೂಮಿಯಿಂದ ಆಗ್ತಾ ಇರೋದಲ್ಲ, ಅದು ಮಂಗಳದಿಂದನೋ ಚಂದ್ರದಿಂದನೋ ಉಡಾವಣೆಗೊಂಡು ಮತ್ತೆ ವಾಪಸ್ ಬರುವಂಥ ಪ್ರಯತ್ನ ಮಾಡೋದು. ಇದನ್ನು ಸ್ಯಾಂಪಲ್ ರಿಟರ್ನ್ ಅಂತ ಕರಿತೀವಿ. ಬರೀ ಸ್ಯಾಂಪಲ್ ರಿಟರ್ನ್ಗೆ ಇಷ್ಟು ಹೆದರಿಸ್ತಿದ್ದೀರಲ್ಲ ಮಂಜುನಾಥ್ ಅಂತ ನೀವು ಅಂದ್ಕೊಂಡ್ರೆ, ಒಂದು ಸಣ್ಣ ಕಲ್ಲು, ಒಂದಿಷ್ಟು ಮಣ್ಣು ತರೋದದು. ನಾ 5ನೇ ಮಿಷನ್ ಇರುತ್ತೆ ಸ್ನೇಹಿತರೆ, ದಟ್ ಈಸ್ ಹ್ಯೂಮನ್ ಎಕ್ಸ್ಪಿಡಿಷನ್. 60-70 ಕೆ ಜಿ ಮನುಷ್ಯರು ಇಬ್ಬಿಬ್ಬರು ಕೂತ್ಕೊಂಡು ಚಂದ್ರನಲ್ಲಿ ಹೋಗಿ ಇಳಿದು ವಾಪಸ್ ಚಂದ್ರನಿಂದ ಪಿಕ್ ಮಾಡ್ಕೊಂಬರ್ಬೇಕಲ್ಲ ನೋಡಿ. ಯು ಕ್ಯಾಂಟ್ ಇಮ್ಯಾಜಿನ್, ಭಾರತದ ನಾವು ಒಂದು 27 ಕೆ ಜಿ ರೋವರು, ಒಂದು 60-70 ಕೆ ಜಿದು ಲ್ಯಾಂಡರನ್ನು ಆ ಚಂದ್ರನ ಮೇಲೆ ಇಳಿಸೋದಕ್ಕೆ ಒದ್ದಾಡಿಕೊಂಡು ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡಿ ಲ್ಯಾಪ್ಸ್ ಆಯ್ತದು. ಆದರೆ ಇದಕ್ಕೆ ಎಕ್ಸಾಕ್ಟ್ಲಿ 50 ಇಯರ್ಸ್ ಬ್ಯಾಕ್, 50 ವರ್ಷದ ಹಿಂದೆ ಅಮೇರಿಕದವರು ಎಡ್ವಿನ್ ಅಲ್ಡ್ರಿನ್, ನೀಲ್ ಆರ್ಮ್‌ಸ್ಟ್ರಾಂಗ್ ಇಬ್ಬರು ಮನುಷ್ಯರು, ನೀಲ್ ಆರ್ಮ್‌ಸ್ಟ್ರಾಂಗ್ ಆ್ಯಂಡ್ ಎಡ್ವಿನ್ ಅಲ್ಡ್ರಿನ್ ಇಬ್ಬರು ಚಂದ್ರನಲ್ಲಿ ಹೋಗಿ ಇಳಿದು ವಾಪಸ್ ರಾಕೆಟ್ ಲಾಂಚಿಂಗ್ ಮಾಡಿಕೊಂಡು ಮೇಲಕ್ಕೆ ಬಂದು ಚಂದ್ರನ ಕಕ್ಷೆಗೆ ಬಂದು ಭೂಕಕ್ಷೆಗೆ ಬಂದು ಭೂಮಿಗೆ ರಿಟರ್ನ್ ಆದ್ರಲ್ಲ, ದಟ್ ಈಸ್ ದ ಹೈಯೆಸ್ಟ್ ಮಿಷನ್. ಇದನ್ನು ಹ್ಯೂಮನ್ ಎಕ್ಸ್ಪಿಡಿಷನ್, ಮಾನವಯಾನ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಇದಿನ್ನೂ ಕನಸೇ. ಕೇವಲ ಒಂದು ಲ್ಯಾಂಡರ್ನ ಲ್ಯಾಂಡ್ ಮಾಡೋಕ್ಕಾಗ್ತಾ ಇಲ್ಲ, ನಾವು ಟೆನ್ಷನ್ ಮಾಡ್ಕೊಂಡಿದ್ದೀವಿ ಮೊನ್ನೆ ತಾನೆ. ಇನ್ ಹ್ಯೂಮನ್ ಎಕ್ಸ್ಪಿಡಿಷನ್ ಹೌ ಕ್ಯಾನ್ ಇಮ್ಯಾಜಿನ್. ಆದರೆ ಭಾರತಕ್ಕಾಗಲ್ಲ ಅಂತ ಅಲ್ಲ, ವಿ ಟ್ರೈಯಿಂಗ್ ಫಾರ್ ದಟ್, ಸದ್ಯದಲ್ಲಿ ಅಚೀವ್ ಮಾಡ್ತೀವಿ. ದಿಸ್ ಈಸ್ ಅ ಫೈನಲ್ ಹೈಯೆಸ್ಟ್ ಇಂಟರ್ಸ್ಪ್ಯಾಸ್ ಪ್ಲಾನೆಟರಿ ಮಿಷನ್ಸ್ಗಳಲ್ಲಿ ಲಾಸ್ಟ್ ಆ್ಯಂಡ್ ಫೈನಲ್ ಅಂದರೆ ಹ್ಯೂಮನ್ ಎಕ್ಸ್ಪಿಡಿಷನ್. ಸ್ನೇಹಿತರೆ ಅರ್ಥ ಆಯಿತು ಅನ್ಕೋತೀನಿ, ರಿಪೀಟ್ ಒನ್ಸ್ ಅಗೇನ್. ವೆರಿ ಫಸ್ಟ್ ಆರ್ಬಿಟರ್, ಆ ಕಕ್ಷೆಗೆ ಹೋಗಿ ಸುತ್ತಿಕೊಂಡು ಸ್ಯಾಟಲೈಟ್ ಒಂದು ಅಲ್ಲಿಂದ ಫೋಟೋಗ್ರಫಿ ಕಲೆಕ್ಟ್ ಮಾಡಿದ್ರಾಯಿತು. ನಂಬರ್ 2 ಲ್ಯಾಂಡರ್, ಆ ಕಕ್ಷೆಗೆ ಹೋದರೆ ಸಾಲಲ್ಲ ಚಂದ್ರ ಅಥವಾ ಮಂಗಳಕ್ಕೆ, ಅಲ್ಲಿ ಸುತ್ತಿಕೊಂಡು ಅದರ ಮೇಲೆ ಇಳಿಬೇಕು, ದಟ್ ಇಸ್ ಲ್ಯಾಂಡರ್. ನಂಬರ್ 3, ಆ ಇಳಿದ ವಾಹನದಲ್ಲಿ ಮತ್ತೊಂದು ವಾಹನ ಹೊರಗೆ ಬಂದು ಅಲ್ಲಿ ಓಡಾಡಬೇಕು, ದಟ್ ಇಸ್ ರೋವರ್. ನೆಕ್ಸ್ಟ್ ಇರೋದು ಸ್ಯಾಂಪಲ್ ರಿಟರ್ನ್, ಅಲ್ಲಿನ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಬರುವಷ್ಟು ಟೆಕ್ನಾಲಜಿ ಮುಂದಿರಬೇಕು. 4th ಮಿಷನ್, ದ 5th ಮಿಷನ್ ಈಸ್ ಹ್ಯೂಮನ್ ಎಕ್ಸ್ಪಿಡಿಷನ್, ದಿಸ್ ಇಸ್ ದ ಹೈಯೆಸ್ಟ್ ಮಿಷನ್. ಇಷ್ಟು ಬಗೆ ಇರುತ್ತೆ. ನಮ್ಮ ಪ್ರಶ್ನೆ, ಭಾರತದ್ದು ಏನಾಗಿತ್ತು ಅಂದರೆ 3 ಥರದ್ದಾಗಿತ್ತು, ಆರ್ಬಿಟರ್, ಲ್ಯಾಂಡರ್, ರೋವರ್ ಆಗಿತ್ತು, ಇನ್ನೆರಡು ಥರದ್ದು ಆಗಿರಲಿಲ್ಲ. ಚಂದ್ರಯಾನ 2 ಬಗ್ಗೆ ಮಾಹಿತಿ ಕೊಡೋದಾದರೆ ಮಿತ್ರರೇ, ಚಂದ್ರಯಾನದ ಆರ್ಬಿಟರ್ 7 ವರ್ಷ ಕೆಲಸ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಈ ವರ್ಷ ಸ್ಟಾರ್ಟ್ ಆಗಿದೆ, 2019 ಸೆಪ್ಟೆಂಬರಿಂದ ಅದು ಆಗಸ್ಟಿಂದ ಸುತ್ತೋಗಿ ಸ್ಟಾರ್ಟ್ ಮಾಡಿದೆ. ಇನ್ 7 ಇಯರ್ ಕೆಲಸ ಮಾಡುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಆಗ್ಬೋದಾ ಗೊತ್ತಿಲ್ಲ. ಅದಕ್ಕೆ ಹೆಸರೇನಿಲ್ಲ ಆರ್ಬಿಟರ್ಗೆ. ಬಟ್ ಲ್ಯಾಂಡರ್, ಇಳಿಯುವಂಥ ವಾಹನ ಇತ್ತಲ್ಲ ಲ್ಯಾಂಡರ್, ಅದಕ್ಕೆ ವಿಕ್ರಮ್ ಅಂತ ಹೆಸರಿಡಲಾಗಿತ್ತು, ವಿಕ್ರಮ್. ಮತ್ತು ಅದೇನು ಭಾಳ ದಿವಸ ಕೆಲಸ ಮಾಡುತ್ತೆ ಅಂತಲ್ಲ. ಕೆಲವು ನಮ್ಮ ಸ್ಟೂಡೆಂಟ್ಗಳು ಹೇಳ್ತಾಯಿರ್ತಾರೆ, ಸರ್ ವಿಕ್ರಮ್ ಏನಾಗಿದೆ ಗೊತ್ತಾಗ್ತಾ ಇಲ್ಲ, ವಿಕ್ರಮ್ ಏನಾದರೂ ಚಂದ್ರನ ಮೇಲೆ ಇದ್ದರೆ ನಮಗೆ ರಿಪೋರ್ಟ್ ಸಿಗುತ್ತಾ? ನೋ, ವಿಕ್ರಮ್ನಲ್ಲಿದ್ದ ಬ್ಯಾಟರೀಸು ಮತ್ತು ಆ್ಯಕ್ಟಿವೇಷನ್ ಕೆಪಾಸಿಟಿ 14 ದಿವಸಕ್ಕಾಗಷ್ಟಿತ್ತು, 14 ಡೇಸ್ ಓನ್ಲಿ. 14 ಡೇಸ್ ನಂತರ ವಿಕ್ರಮ್ ಎಕ್ಸ್ಪೈರ್ಡ್. ನೆಕ್ಸ್ಟ್ ರೋವರ್, ರೋವರ್ ವಿಕ್ರಮ್ ಲ್ಯಾಂಡರ್ ಒಳಗಡೆ ಇಳಿಸಿಕೊಂಡು ಬರುವಂಥ, ಅವಾಗ ರೋವರ್ ಪರಿಚಯ ಮಾಡಿದ್ರೆ ಅದು ಪ್ರಜ್ಞಾನ್ ಅಂತ, ಅದು ಒಂದು ರೋವರ್. ಇದು ಕೂಡ ಒಂದು 14 ದಿವಸ ಕೆಲಸ. ಇದು ಡ್ರೈ ವೆಯ್ಟ್ 27 ಕೆ ಜಿ ಇರುತ್ತೆ. ಸ್ನೇಹಿತರೆ, ಡ್ರೈ ವೆಯ್ಟ್, ವೆಟ್ ವೆಯ್ಟ್ ಅಂತ ಡಿಫ್ರೆನ್ಸ್ ಬರುತ್ತೆ ಈ ರಾಕೆಟ್ ಟೆಕ್ನಾಲಜಿಯಲ್ಲಿ, ಅದು ಮುಂದಿನ ಕ್ಲಾಸಲ್ಲಿ ಪರಿಚಯ ಮಾಡಿಸ್ತೀನಿ. ಚಂದ್ರಯಾನ್ 2 ಬಗ್ಗೆ ಇಷ್ಟು ಗೊತ್ತಿದ್ರೆ ಸಾಕು. ದಿಸ್ ಇಸ್ ಆರ್ಬಿಟರ್, 7 ವರ್ಷ ಕೆಲಸ ಮಾಡುತ್ತೆ. ಲ್ಯಾಂಡರ್ 14 ದಿವಸ ಕೆಲಸ ಮಾಡುತ್ತೆ. ಪ್ರಜ್ಞಾನ್ ರೋವರ್ 14 ದಿವಸ ಕೆಲಸ ಮಾಡಬೇಕಿತ್ತು, ಬಟ್ ನಮ್ಮ ದೇಶದ್ದು ಲ್ಯಾಂಡರ್ ಆ್ಯಂಡ್ ರೋವರ್ ಎಕ್ಸ್ಪಿಡಿಷನ್ ಫೇಲ್ ಆಯಿತು ಅನ್ನೋದು ನಮಗೆಲ್ಲ ಗೊತ್ತಿದೆ. ಮಿತ್ರರೇ, ಇದು ಲಾಂಚ್ ಆಗಿದ್ದು ಚಂದ್ರಯಾನ್ 2 22 ಜುಲೈ 2019 ಅಂದರೆ ಭೂಮಿಯಿಂದ ಲಾಂಚ್ ಆಯಿತು. ಭೂಮಿಯಿಂದ ಲಾಂಚ್ ಆಗಿ ಭೂಮಿಯ ಕಕ್ಷೆಯಲ್ಲಿ ಸುತ್ತುಡಿತಾ ಇತ್ತು.
ಭೂಮಿಯ ಕಕ್ಷೆಯಲ್ಲಿ ಸುತ್ತೊಡೆಯೋದನ್ನು ತೆಗೆದು ಚಂದ್ರನ ಕಕ್ಷೆಗೆ ಶಿಫ್ಟ್ ಮಾಡ್ತೀವಿ. ಹೀಗೆ ಬರ್ತಾ ಇದ್ದಿದ್ದನ್ನು ಹೀಗೆ ಬಂದು ಹೀಗೆ ಶಿಫ್ಟ್ ಆಗತ್ತೆ. ಹೀಗೆ ಶಿಫ್ಟ್ ಮಾಡೋದನ್ನ ಆರ್ಬಿಟರ್ ಇನ್ಸರ್ಷನ್ ಅಂತ ಕರಿತೀವಿ. ಆರ್ಬಿಟಲ್ ಇನ್ಸರ್ಷನ್, ನಮ್ಮ ಕಕ್ಷೆಯಿಂದ ತೆಗೆದು ಚಂದ್ರನ ಕಕ್ಷೆಗೆ ಹಾಕೋದು. ಈ ಚಂದ್ರನ ಕಕ್ಷೆಗೆ ಹಾಕೋದನ್ನು ಆಗಸ್ಟ್ 20, 2019 ಆ ಕಕ್ಷೆಗೆ ಹೋಗಿ ಚಂದ್ರನ ಕಕ್ಷೆಯಲ್ಲಿ ಹತ್ತತ್ರ ಹೋಗಿ ಇಳಿಯಬೇಕು. ಇಳಿಯುವ ಟೈಮ್ ನಿಗದಿಯಾಗಿದ್ದು 7 ರಾತ್ರಿ 1:55 UTC ಟೈಮ್ಗೆ ಇಳಿಬೇಕಿತ್ತು. ಇದು ಲ್ಯಾಂಡಿಂಗ್ ಟೈಮ್. ಬಟ್ ನಮ್ಮದು ಲ್ಯಾಂಡಿಂಗ್ ಸಾಫ್ಟ್ ಲ್ಯಾಂಡಿಂಗ್ ಆಗಿಲ್ಲ, ಅದು ನಿಮಗೆ ಗೊತ್ತಿರುತ್ತೆ. ರಾಕೆಟ್ ಯಾವುದು ಬಳಸಿದ್ರು ಇದು ಕೇಳ್ತಾ ಇರ್ತಾರೆ. GSLV Mark III ಇಸ್ ಅ ಹೈಯೆಸ್ಟ್ ಎನರ್ಜೆಟಿಕ್ ಆದ ವೆಹಿಕಲ್. ಅಂದರೆ ನಮ್ಮದು ರಾಕೆಟ್ ಟೆಕ್ನಾಲಜಿಯಲ್ಲಿ ಸೌಂಡಿಂಗ್ ರಾಕೆಟ್ ಅಂತ ಬಂತು, SLVಗಳು ಅಂತ ಬಂದವು, ASLVಗಳು ಅಂತ ಬಂತು, PSLVಗಳು ಬಂದವು, PSLV XL ಸಿರೀಸ್ ಬಂತು, GSLVಗಳು ಬಂದವು, GSLV Mark II ಬಂತು, GSLV Mark III. ಇದು ರೀಸೆಂಟ್ 2017-18 ಇದನ್ನು ಫಸ್ಟ್ ಟೆಸ್ಟ್ ಮಾಡಿದಾಗ ಸಕ್ಸಸ್ಫುಲಿ ಟೆಸ್ಟ್ ಆಗ ಇದ್ದ ಇಸ್ರೋ ಚೇರ್ಮನ್ ಏನು ಹೇಳ್ತಾರೆ ಅಂದರೆ, ಆಗಷ್ಟೇ ತೆಲುಗು ಮೂವಿ ರಿಲೀಸ್ ಆಗಿತ್ತು ಬಾಹುಬಲಿ ಅಂತ, ಇದು ಭಾರತದ ಬಾಹುಬಲಿ ಅಂತ ಕರೀತಾರೆ. ಯಾಕೆ ಅಂತ ನಿಮಗೆ ಗೊತ್ತಿರುತ್ತೆ, ಬಾಹುಬಲಿ ಒಬ್ಬನೇ, ನಾವೆಲ್ಲ ಸಾವಿರಾರು ಜನ ಸೇರಿ ತೇರು ಎಳ್ಕೊಂಬರ್ತಾ ಇದ್ದರೆ ಆ ಮೂವಿನಲ್ಲಿ ಬಾಹುಬಲಿ ಒಬ್ಬನೇ ರಥವನ್ನು ಎಳ್ಕೊಂಬರ್ತಾ ಇರ್ತಾನೆ. ದಟ್ ಮಚ್ ಪವರ್ಫುಲ್ ಬಾಹುಬಲಿ. ಇದು ಅಷ್ಟೇ, 5,000-6,000 kg ಅನಾಯಾಸವಾಗಿ ಎತ್ಕೊಂಡು ಹೋಗುತ್ತೆ. ಅಷ್ಟು ಪವರ್ಫುಲ್ ವೆಹಿಕಲ್ GSLV Mark III. ಈ ಒಂದು ವೆಹಿಕಲನ್ನು ಬಳಸಿದರು. ಉಡಾವಣ ಸ್ಥಳ ಗೊತ್ತಿರುತ್ತೆ ನಿಮಗೆ, ಶ್ರೀಹರಿಕೋಟ ಲಾಂಚ್ ಪ್ಯಾಡ್, ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಶ್ರೀಹರಿಕೋಟದ ಸೆಂಟರ್ಗೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್, ಅದರಲ್ಲಿ ಸೆಕೆಂಡ್ ಲಾಂಚ್ ಪ್ಯಾಡ್, 2 ಲಾಂಚ್ ಪ್ಯಾಡ್ಗಳಿದೆ. 2ನೇ ಲಾಂಚ್ ಪ್ಯಾಡಲ್ಲಿ ಇದನ್ನು ಉಡಾವಣೆ ಮಾಡಲಾಯಿತು. ಮಿತ್ರರೇ, ಇನ್ನೊಂದಿಷ್ಟು ಮಾಹಿತಿ ಅಂದರೆ, ಚಂದ್ರನ ದಕ್ಷಿಣ ಧ್ರುವ, ಸೌತ್ ಪೋಲ್ ರೀಜನಲ್ಲಿ, ಈ ಭೂಮಿಗೆ ಹೆಂಗೆ ಮೇಲ್ಗಡೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತೀವಿ, 90 ಡಿಗ್ರಿ, 66 ಡಿಗ್ರಿ ಎಲ್ಲ ಭೂಮಿಯ ಅಕ್ಷಾಂಶ ಕಲಿತಿರ್ತೀವಲ್ಲ, ಚಂದ್ರನ 70 ಡಿಗ್ರಿ ಸೌತ್ ಪೋಲ್ ದಕ್ಷಿಣ ಧ್ರುವ ಭಾಗದಲ್ಲಿ ಇಳಿಸುವ ಪ್ರಯತ್ನವನ್ನು ನಾವು ಮಾಡಿದ್ವಿ. ಇನ್ನು 2 ಕಿಲೋಮೀಟ್ರ್ ಇತ್ತಷ್ಟೇ, ಚಂದ್ರನ ಕಕ್ಷೆಯಲ್ಲಿ ಹೋಗಿ ಸುತ್ತಿಕೊಂಡು ಇಳಿತಾ ಇಳಿತಾ ಜಸ್ಟ್ 2 ಕಿಲೋಮೀಟರ್ ಇದ್ದಾಗ ಅದು ನಮ್ಮ ಕಂಟ್ರೋಲ್ನ ಕಳ್ಕೊಳ್ತು. ಇಲ್ಲಿ ಏನು ಸೆನ್ಸಾರ್ಸ್ಗಳು, ಇಲ್ಲೇನು ಇಸ್ರೋದಿಂದ ಕಂಟ್ರೋಲ್ ಮಾಸ್ಟರ್ ಕಂಟ್ರೋಲ್ ಮಾಡ್ತಾ ಇದ್ರು, ಅದನ್ನು ಕಳ್ಕೊಳತ್ತೆ. ಯಾಕೆ 2 ಕಿಲೋಮೀಟರ್ ಕಳ್ಕೊತು? ನಿಮಗೆ ಗೊತ್ತಿರುತ್ತೆ ಗ್ರಾವಿಟೇಷನ್ 10ಕ್ಕೆ ಬರ್ತಾ ಬರ್ತಾ ಗ್ರಾವಿಟಿ ಪವರ್ ಜಾಸ್ತಿ ಆಗುತ್ತೆ. ದೂರ ಹೋದಂತೆ ಗ್ರಾವಿಟಿ ಕಡಿಮೆ, ದೂರದಿಂದ ಬಿಟ್ಟ ವಸ್ತು ನಿಧಾನಕ್ಕೆ ಇಳಿತಾ ಬರುತ್ತೆ, ಬರ್ತಾ ಸ್ಪೀಡ್ ಆಗುತ್ತೆ. ಇದು ಹಾಗೆ ಆಯಿತು. ಚಂದ್ರನ ಬಳಿ 2.1 ಕಿಲೋಮೀಟರ್ ಇದ್ದಾಗ ಕಂಟ್ರೋಲ್ ಕಳ್ಕೊಂಡು ಸಾಫ್ಟ್ ಲ್ಯಾಂಡಿಂಗ್, ಸ್ಲೋ ಆಗಿ ಹೋಗಿ ಇಳಿಬೇಕಿತ್ತು, ಕ್ರ್ಯಾಶ್ ಲ್ಯಾಂಡಿಂಗ್ ಆಯಿತು. ದಿಢೀರಂತ ಬಿದ್ದು ಅದು ಕ್ರ್ಯಾಶ್ ಆಗಿ ಹೋಗಿದೆ. ಲ್ಯಾಂಡರ್ ರೋವರ್ 2 ಫೇಲ್. ಅಲ್ಲಿಗೆ ವಿಕ್ರಮೇ ಕ್ರ್ಯಾಶ್ ಆದಮೇಲೆ ವಿಕ್ರಮ್ ಒಳಗಡೆ ಇದ್ದ ಪ್ರಜ್ಞಾನ್ ತಗೊಂಡು ಏನು ಮಾಡೋಕ್ಕಾಗತ್ತೆ, ಅಲ್ಲಿಗೆ ಇದು ಗರ್ಭಾವಸ್ಥೆಯಲ್ಲಿದ್ದಾಗಲೇ ಮಗು ಒಂದು ಸತ್ತೋಯ್ತು, ತಾಯಿನೇ ಸತ್ತೋದ್ರೆ ಮಗು ಎಲ್ಲಿ ಉಳಿಯುತ್ತೆ, ಆ ಥರದಲ್ಲಿ ರೋವರ್ ಕೂಡ ಫೇಲ್ಯೂರ್. ಬಟ್ ಆರ್ಬಿಟರ್ ಮಿಷನ್ ಇದೆಯಲ್ಲ, ಈಗಲೂ ವರ್ಕ್ ಮಾಡ್ತಾ ಇದೆ. ಸೊ ಇಸ್ರೋ ಚೇರ್ಮನ್ ಕೆ ಶಿವನ್ ಅವರು ಅದೇ ಹೇಳೋದು, 90% Chandrayaan-2 ಸಕ್ಸಸ್ ಆಗಿದೆ. ಎಲ್ರಿಗೂ ಆಶ್ಚರ್ಯ, ಏನಾಗಿದೆ, ಎಲ್ಲ ಕ್ರ್ಯಾಶ್ ಆಗೋಗಿದೆ, ಇವರೇ 90% ಸಕ್ಸಸ್ ಅಂದರೆ, 14 ದಿನ ಕೆಲಸ ಮಾಡುವ 2 ಡಿವೈಸ್ಗಳು, 2 ನಮ್ಮ ಮೆಕ್ಯಾನಿಸಮ್ ಹಾಳಾಗಿದೆ. ಆದರೆ 7 ವರ್ಷ ಕೆಲಸ ಮಾಡುವ ಆರ್ಬಿಟರ್ ಇನ್ನೂ ಕೆಲಸ ಮಾಡ್ತಾ ಇದೆಯಲ್ಲ, ದಟ್ ಶುಡ್ ಬಿ ಕಂಟಿನ್ಯೂಡ್ ಫಾರ್ 7 ಇಯರ್ಸ್ ಎಕ್ಸ್ಪೆಕ್ಟೇಷನ್ ಇದೆ. ಹಾಗಾಗಿ 90% ಸಕ್ಸಸ್ ಅಂತ ಅವ್ರು ಹೇಳ್ತಾರೆ. ಇದು Chandrayaan-2 ಬಗ್ಗೆ ಒಂದು ಲಿಟ್ಲ್ ಬಿಟ್ ಇನ್ಫಾರ್ಮೇಷನ್. ಈ ಟೈಮ್ನಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಎಕ್ಸಾಮ್ ಪ್ರಶ್ನೆ ತೆಗೆಯೋರಿರ್ತಾರಲ್ಲ, ಸ್ವಲ್ಪ ವಿಚಿತ್ರವಾಗಿ ಆಡ್ತಾರೆ. ಹಾಗಾದರೆ Chandrayaan-1 ಏನು, Chandrayaan-3 ಏನು ಕೇಳ್ಬೋದಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋಣ. Chandrayaan-1 ಯಾವ ಬಗೆಯ ಮಿಷನ್ ಆಗಿತ್ತು, ಯಾವ ಬಗೆಯ ಕಾರ್ಯಾಚರಣೆ ಇದು? ಆರ್ಬಿಟರ್, ಲ್ಯಾಂಡರ್, ರೋವರ್ ಆ್ಯಂಡ್ ಸ್ಯಾಂಪಲ್ ರಿಟರ್ನ್ ಆಗಿತ್ತು. ಅಲ್ಲಿಗೆ ನಿಮಗೆ ಗೊತ್ತೇ ಇರುತ್ತೆ ಸ್ಯಾಂಪಲ್ ರಿಟರ್ನ್ ಅಲ್ಲ, ಯಾಕಂದರೆ 2ನಲ್ಲೇ ಸ್ಯಾಂಪಲ್ ರಿಟರ್ನ್ ಮಾಡಿಲ್ಲ ಅಂದಮೇಲೆ 1ನಲ್ಲಿ ಹೆಂಗೆ ಮಾಡೋಕ್ಕಾಗತ್ತೆ? ನೋ. ಹಂಗಾರೆ ಇನ್ನು 3 ಮಾಡಿರ್ಬೋದಾ? ನೋಡೋಣ. ರೈಟ್ ಆನ್ಸರ್ 1 ಮಾತ್ರ ಸರಿ. Chandrayaan-1 ಕೇವಲ ಆರ್ಬಿಟರ್ ಮಿಷನ್ ಆಗಿತ್ತು, ಅಲ್ಲಿ ಲ್ಯಾಂಡರ್ ರೋವರ್ ಪ್ರಾಜೆಕ್ಟ್ ಇರಲಿಲ್ಲ. ಆರ್ಬಿಟರ್ ಮಿಷನ್ ಸಕ್ಸಸ್ಫುಲ್, Chandrayaan-1 ಭಾರತದಲ್ಲಿ 100% ಸಕ್ಸಸ್ ಕಂಡಿದ್ದೀವಿ. Chandrayaan-1 October 22, 2008. ಸ್ನೇಹಿತರೆ, ಏನಕ್ಕೆ ಡೇಟ್ ಫಿಕ್ಸ್ ಮಾಡ್ತಾರೆ ಅಂದರೆ, ನಿಮಗೆ ಜಾಗ್ರಫಿ ಪಾಠ ಮಾಡಿದ್ದೀನಿ ನಾನು, ಭೂಗೋಳಶಾಸ್ತ್ರ 1 ಅಂತ ಒಂದು ಇಡೀ ಯೂನಿವರ್ಸ್ ಬಗ್ಗೆ ಕಾನ್ಸೆಪ್ಟ್ ತೊಗೊಂಬಂದಿದ್ದೀನಿ. ಅಲ್ಲಿ ಅಪೋಜಿ ಪೆರಿಜಿ ಅಂತ ಎಲ್ಲ ಕಲಿಸಿದ್ದೀನಿ. ಅಪೋಜಿ ಅಂದರೆ ಹೇಗೆ, ಪೆರಿಜಿ ಅಂದ್ರೇನು, ಚಂದ್ರನ ಅಪೋಜಿ ಭೂಮಿಯ ಅಪೋಜಿ, ಚಂದ್ರನ ಪೆರಿಜಿ ಭೂಮಿಯ ಪೆರಜಿ, ಇದನ್ನು ನೋಡಿಕೊಂಡು ಡೇಟ್ ಫಿಕ್ಸ್ ಮಾಡಬೇಕು. October 22 ಇದನ್ನು ಲಾಂಚ್ ಮಾಡಿದರು. ಅವತ್ತು ಬಳಸಿದ ರಾಕೆಟ್ PSLV XL C11. ಆಶ್ಚರ್ಯ ಆಗುತ್ತೆ ನಿಮಗೆ,
ಚಂದ್ರಯಾನ್ ಟೂ, ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ಬಾಹುಬಲಿ ತಗೊಂಡೋಯ್ತು ಅಂದ್ವಿ. ಪಿ ಎಸ್ ಎಲ್ ವಿ ಅನ್ನೋದು ಅತ್ಯಂತ ದುರ್ಬಲ ವಾಹನ, ಅದಕ್ಕೆ ಹೆಚ್ಚು ಕೆಪ್ಯಾಸಿಟಿ ಇಲ್ಲ, ಹೆವಿ ಭಾರ ಹೊರಂಥ ವಾಹನ ಅಲ್ಲ ಅದು, ಮತ್ತು ಹೆಚ್ಚು ದೂರ ಹೋಗೋದಕ್ಕಾಗೋ ಅದನ್ನು ಮಾಡಿದ್ದಲ್ಲ. ಆದರೆ ಆ ದೂರ ಹೋಗಲು ಆಗದ, ಭಾರ ಹೊರಲು ಆಗದ ಪಿ ಎಸ್ ಎಲ್ ವಿನ ತಗೊಂಡು ಹೇಗೆ ಚಂದ್ರಯಾನಕ್ಕೆ ಹೋದರು ಅನ್ನೋದನ್ನು ನೋಡಬೇಕು ಅಂದರೆ ನೀವು ಮಂಗಳಯಾನ್ ಮೂವಿ ಬಂತಲ್ಲ, ಮಿಷನ್ ಮಂಗಲ್, ಆ ಮೂವಿ ನೋಡಬೇಕಾಗುತ್ತೆ ಮಿತ್ರರೇ. ಇದು ಕೂಡ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಸೆಕೆಂಡ್ ಪ್ಯಾಡಿಂದನೇ ಲಾಂಚ್ ಆಗಿತ್ತು. ಅತ್ಯಂತ ದುರ್ಬಲವಾದ ವೆಹಿಕಲಲ್ಲಿ ಅಷ್ಟು ದೂರಕ್ಕೆ ಹೇಗೆ ತಗೊಂಡೋದ್ರು, ಫ್ಯೂಯಲ್ ಸೇವಿಂಗ್ ಟೆಕ್ನಾಲಜಿ ಹೇಗಿತ್ತು, ದಿಸ್ ಆಲ್ ವೆರಿ ಇಂಟ್ರೆಸ್ಟಿಂಗ್. ನಾನು ಮುಂದೆ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಪಿ ಎಸ್ ಎಲ್ ವಿ ತಗೊಂಡು ದೂರ ಹೇಗೆ ಹೋದರು, ಜಿ ಎಸ್ ಎಲ್ ವಿ ಹೋಗೋದೇನೋ ಓಕೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಮಿತ್ರರೇ. ಚಂದ್ರಯಾನ್ ತ್ರೀ ಬಗ್ಗೆ ಮಾತಾಡೋಣ. ಚಂದ್ರಯಾನ್ ತ್ರೀ ಏನು ಸರ್, ಟೂನೇ ಇನ್ನೂ ಮುಗಿದು ಒಂದು ತಿಂಗಳಾಗಿಲ್ಲ, ತ್ರೀ ಬಗ್ಗೆ ಮಾತಾಡ್ತೀರಾ ಅಂದರೆ ಎಸ್, ಆಲ್ರೆಡಿ ತ್ರೀ ಬಗ್ಗೆ ಇಸ್ರೋ ಥಿಂಕ್ ಮಾಡ್ತಾ ಇದೆ. ತ್ರೀನಲ್ಲಿ ಯಾವ ಥರ ಮಿಷನ್ ಮಾಡಬಹುದು, 1, 2, 3, 4, 5 ಆರ್ಬಿಟರ್, ಲ್ಯಾಂಡರ್, ರೋವರ್, ಸ್ಯಾಂಪಲ್ ರಿಟರ್ನ್ ಆ್ಯಂಡ್ ಹ್ಯೂಮನ್ ಎಕ್ಸ್ಪಿಡಿಷನ್. ಸ್ನೇಹಿತರೆ ನೀವು ಗೆಸ್ ಮಾಡಿ ರೈಟ್ ಆನ್ಸರ್ ಏನು ಅಂದರೆ 2, 3, 4 ಇಲ್ಲಿ ಆರ್ಬಿಟರ್ ಪ್ಲ್ಯಾನ್ ಇಲ್ಲ. ಚಂದ್ರನ ಆರ್ಬಿಟಲ್ಲಿ ಸುತ್ತಬೇಕು ಅನ್ನೋ ಪ್ರಾಜೆಕ್ಟ್ ಇಟ್ಕೊಂಡಿಲ್ಲ ಇವರು. ಸೀದಾ ಚಂದ್ರನಲ್ಲಿ ಇಳಿಬೇಕು, ಇಳಿದು ಅಲ್ಲಿ ವಾಹನ ಓಡಾಡಬೇಕು, ಅಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಭೂಮಿಗೆ ರಿಟರ್ನ್ ಆಗಬೇಕು. ಇಷ್ಟು ಪ್ರಾಜೆಕ್ಟನ್ನು ಚಂದ್ರಯಾನ್ ತ್ರೀಗೆ ಹಾಕ್ಕೊಂಡಿದ್ದಾರೆ. ಚಂದ್ರಯಾನ್ ತ್ರೀ ಒಂದು ದೇಶದ ಒಂದು ಸಂಸ್ಥೆಯ ಕೆಲಸ ಅಲ್ಲ, ಇಸ್ರೋ ಮತ್ತು ಜಾಕ್ಸಾ ನಡುವೆ ಟೈಅಪ್ ನಡೀತಾ ಇದೆ. ಜಾಕ್ಸಾ ಅನ್ನೋದು ಜಪಾನ್ ಏವಿಯೇಷನ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ. ಏನು ನಾವು ಇಸ್ರೋ ಭಾರತದ್ದು, ನಾಸಾ ಅಮೇರಿಕದ್ದು, RFSA ರಷ್ಯಾ ಫೆಡರಲ್ ಸ್ಪೇಸ್ ಏಜೆನ್ಸಿ ರಷ್ಯಾದ್ದು, CNSA ಚೈನಾ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಚೀನಾದ್ದು, ಆ್ಯಂಡ್ ESA ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಹೀಗೆಲ್ಲ ಒಂದು 4-5 ಫೇಮಸ್, ನಾಸಾ, RFSA, ESA ಇವು ಮೂರು ತುಂಬ ಟಾಪಲ್ಲಿದ್ದಾವೆ. ನೆಕ್ಸ್ಟ್ ಇಸ್ರೋ ಮತ್ತು CNSA ನಡುವೆ ಸ್ಪರ್ಧೆ ಇದೆ, ಚೀನಾದ್ದು ನಮ್ಮದು. ಇನ್ನು 6ನೇ ಪ್ಲೇಸಲ್ಲಿ ಜಾಕ್ಸಾ ಬರುತ್ತೆ, ಜಪಾನ್ದು, ಜಪಾನ್ ಏವಿಯೇಷನ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜೊತೆ ಟೈಅಪ್ ಆಗಿ 2024 ವೇಳೆಗೆ ಮಾಡೋಣ ಅಂತ ಎಕ್ಸ್ಪೆಕ್ಟೆಡ್ ಡೇಟ್, ಸಜೆಸ್ಟೆಡ್ ಡೇಟ್ ಹಾಕ್ಕೊಂಡಿದ್ದಾರೆ. ರಾಕೆಟ್ ಯಾವುದು, H3 ಅಂತ, ಇದು ಜಪಾನ್ ಮೇಡ್, ನಮ್ದು ಯಾವುದೇ GSLV ಯಾವುದಾದ್ರು ಬಳಸೋದು ಯೋಜನೆ ಇಲ್ಲ, H3 ಬಳಸ್ಬೋದು ಅಂತ. ಟ್ಯಾಂಗೇಶಿಮಾ ಅಂಥೇಳಿ ಜಪಾನ್ನ ಪ್ಲೇಸಿಂದ ಲಾಂಚ್ ಮಾಡಬೇಕು. ಅಲ್ಲಿಗೆ ಇಸ್ರೋ ಕೈ ಜೋಡಿಸುತ್ತೆ, ಜಪಾನ್ ಜೊತೆ ಸೇರಿಕೊಂಡು ಲಾಂಚ್ ಮಾಡುವ ಪ್ರಯತ್ನ ಚಂದ್ರಯಾನ್ ತ್ರೀಗಿದೆ ಅಂತ ಹೇಳ್ತಾ ಮುಂದೆ ಬರ್ತೀನಿ ಸ್ನೇಹಿತರೆ. ಹಾಗಾದರೆ ಚಂದ್ರಯಾನ್ ಬಿಟ್ಟು ಬೇರೆ ಇನ್ಯಾವ್ಯಾವ ಇಂಟರ್ ಪ್ಲಾನೆಟರಿ ಮಿಷನ್ಗಳನ್ನು ಭಾರತ ಕೈಗೊಂಡಿದೆ? ವಾಟ್ ಆರ್ ದ ಅದರ್ ಇಂಟರ್ ಪ್ಲಾನೆಟರಿ ಮಿಷನ್ಸ್ ಚಂದ್ರಯಾನ ಬಿಟ್ಟು? ಮಂಗಳಯಾನ್, ಆದಿತ್ಯಯಾನ್, ಗಗನಯಾನ್, ಶುಕ್ರಯಾನ್, ಯಾವ್ದು ಮಾಡಿದೆ, ಕೈಗೊಂಡಿದೆ? ಇಸ್ ಪಾಸ್ಟ್ ಟೆನ್ಸಲ್ಲಿ ಕೇಳ್ತಾ ಇದ್ದೀವಿ. ಕರೆಕ್ಟಾಗಿ ಆನ್ಸರ್ ಥಿಂಕ್ ಮಾಡಿ. 1, 1 & 2, 1, 3 ಆ್ಯಂಡ್ ಮೇಲಿನ ಎಲ್ಲವೂ. ಸ್ನೇಹಿತರೆ ರೈಟ್ ಆನ್ಸರ್ 1 ಮಾತ್ರ, ಮಂಗಳಯಾನ್ ಮಾತ್ರ ಆಗಿದೆ, ಮತ್ಯಾವುದೂ ಆಗಿಲ್ಲ. ಮಂಗಳಯಾನ್ ಮಾಮ್ ಅಂತ ಕರಿತೀವಿ ಇದು, ಮಾರ್ಸ್ ಆರ್ಬಿಟರ್ ಮಿಷನ್. ಅಲ್ಲಿ ಹೆಸರಲ್ಲೇ ಇದೆ, ಆರ್ಬಿಟರ್ಗೆ ಹಾಕ್ತೀವಿ, ಲ್ಯಾಂಡರ್ ಇಲ್ಲ, ರೋವರ್ ಇಲ್ಲ, ಮಾರ್ಸ್ನ ಕಕ್ಷೆಗೆ ಹಾಕುವಂಥ ಒಂದು ಪ್ರಯತ್ನ. ಲಾಂಚ್ ಆಗಿದ್ದು 2013. ಆರ್ಬಿಟರ್ಗೆ, ಮಂಗಳನ ಕಕ್ಷೆಗೆ ಸೇರಿಸಿದ್ದು 2014 24ನೇ ತಾರೀಕು ಹೋಗುತ್ತೆ. ಬಳಸಿದ ರಾಕೆಟ್ PSLV, ಮತ್ತೆ ಹೇಳ್ತಾ ಇದ್ದೀನಿ, ಅತಿ ಕಡಿಮೆ ಇಂಧನ ಹೊಂದಿ ದೂರ ಹೇಗೆ ತೆಗೆದುಕೊಂಡು ಹೋದರು, ಭಾರ ಇರಲಿಲ್ಲ, ಯಾಕಂದರೆ ಕೇವಲ ಒಂದು ಆರ್ಬಿಟರ್ ಅಷ್ಟೇ ಹೋಗೋದಿತ್ತು. PSLV XLC-25 ವಾಹನದಲ್ಲಿ ಮಂಗಳಯಾನ್ ಮಿಷನ್ ಮಾಡಿದರು. 450 ಕೋಟಿಯಲ್ಲಾಗತ್ತೆ ಸ್ನೇಹಿತರೆ. ಈಗ ಬರ್ತಾ ಇರೋ ಸೈರಾ ನರಸಿಂಹರೆಡ್ಡಿ ಮೂವಿ 250 ಕ್ರೋರ್ ಪ್ಲಸ್ ಖರ್ಚು ಮಾಡಿದ್ದಾರೆ, ಆ ರೋಬೋ ಫಿಲಮ್ಗೆ 400 ಕ್ರೋರ್ ಪ್ಲಸ್ ಖರ್ಚು ಮಾಡಿದ್ದಾರೆ. ಇಂಡಿಯಾದ ಒಂದು ಮೂವಿ ರೆಡಿ ಆಗೋದಕ್ಕೆ ಹತ್ತತ್ರ 400-450 ಕ್ರೋರ್ ಖರ್ಚು ಮಾಡ್ತಾ ಇದ್ದೀವಿ. ಹಾಲಿವುಡ್ಡಲ್ಲಿ ಬಿಡಿ, 1,000-2,000 ಕ್ರೋರ್ ಖರ್ಚು ಮಾಡ್ತಾರೆ. ಅದಕ್ಕಿಂತ ಚೀಪಲ್ಲಿ, ಹಾಲಿವುಡ್ ಮೂವಿಗಿಂತ ಚೀಪಲ್ಲಿ ನಾವು ಮಾಡಿದ್ದೀವಿ ಅಂತ ಈ ಮಿಷನ್ ಸಕ್ಸಸ್ ಟೈಮಲ್ಲಿ ಮೋದಿಯವರು ಮಾತಾಡ್ತಾರೆ. ಅಂದರೆ ಕೇವಲ 450 ಕೋಟಿಗೆ ಮಂಗಳಯಾನ್ ಮಿಷನ್ ಸಕ್ಸಸ್ ಆಗಿತ್ತು. ಇದೇ ಟೈಮ್ನಲ್ಲಿ ಮಾವೆನ್ ಅಂತ ಒಂದು ಆಪರೇಷನ್ ಆಗತ್ತೆ, ಮಾರ್ಸ್ ಆರ್ಬಿಟರ್ ವರ್ಸಟೈಲ್ ಎವಲ್ಯೂಷನ್ ಅಂತ ಒಂದು ಅಮೇರಿಕನ್ ನಾಸಾ, ಅದಕ್ಕೆ ಇದು 4 ಪಟ್ಟು ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಕಡಿಮೆ ದುಡ್ಡಲ್ಲಿ ನಾವು ಸೇಮ್ ಮಿಷನ್ ಅನ್ನು ಮಾಡಿದ್ವಿ, ದಟ್ ಈಸ್ ಮಾಮ್. ಇಷ್ಟು ಇದು ಒಂದೇ ಆಗಿರೋದು. ಹಾಗಾದರೆ ಮುಂದೇನಾದ್ರು ಫ್ಯೂಚರ್ ಪ್ರಾಜೆಕ್ಟ್ ಇದೆಯಾ, ಫ್ಯೂಚರ್ ಪ್ಲ್ಯಾನ್ಸ್ ಇದೆ ನಮ್ಮ ಇಸ್ರೋಗೆ? ದೊಡ್ಡ ಡ್ರೀಮ್ ಇಸ್ರೋ ಅನ್ನೋದು 69ರಲ್ಲಿ ಸ್ಟಾರ್ಟ್ ಆಗುತ್ತೆ, 1969, 50 ವರ್ಷದ ಸೆಲೆಬ್ರೇಷನ್ ಟೈಮ್ ಇದು.
ಸೆಲೆಬ್ರೇಷನ್ ಟೈಮಲ್ಲಿ ಚಂದ್ರಯಾನ್ ಟೂ ಸಕ್ಸಸ್ ಆಗಿದ್ದರಂತೂ ದೊಡ್ಡ ಖುಷಿ ಪಡ್ತಾ ಇದ್ವಿ. ಆದರೆ ಆಗಲಿಲ್ಲ, ಅದು ಸ್ವಲ್ಪ ಕಬಿ ಖುಷಿ ಕಬಿ ಗಮ್. ಆದಿತ್ಯಯಾನ್ ಅಂತ ಸೂರ್ಯನ ಕರೋನಾ ಪಾರ್ಟ್, ಔಟರ್ ಲೇಯರ್ನ ಬಗ್ಗೆ ಸ್ಟಡಿ ಮಾಡಲು, ಸೂರ್ಯನ ಹತ್ರ ಏನು ಹೋಗಲ್ಲ, ಒಂದು ಲಿಮಿಟೆಡ್ ಡಿಸ್ಟೆನ್ಸಲ್ಲಿ ಇದ್ಕೊಂಡು ಕರೋನಾ ಪಾರ್ಟ್ ಬಗ್ಗೆ ಪರೀಕ್ಷೆ ಮಾಡಲು ಆದಿತ್ಯಯಾನ್ ಅಂತ ಒಂದು ಪ್ರಾಜೆಕ್ಟ್ ಹಾಕ್ಕೊಂಡಿದ್ದೀವಿ. ಇದರ ಸ್ಯಾಟಲೈಟ್ಗಳು, ಉಪಗ್ರಹಗಳು 2020 ಏಪ್ರಿಲ್ ವೇಳೆಗೆ ಲಾಂಚ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೆಡ್ ಡೇಟ್. ಗಗನಯಾನ್, ಲಾಸ್ಟ್ ಇಯರು ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಅನ್ಸುತ್ತೆ, ಮೋದಿಜಿಯವರು ಇದನ್ನು ಅನೌನ್ಸ್ ಮಾಡ್ತಾರೆ, ಮನುಷ್ಯನನ್ನು ಕಕ್ಷೆಗೆ ಕಳಿಸ್ಬೇಕು. ಆ ಟೈಮಲ್ಲಿ ಒಂದು ಗೊಂದಲ ಆಯಿತು ಇಸ್ರೋಗೂ ಮತ್ತು PMOಗೂ. ಏನಂದರೆ ಇಸ್ರೋದವ್ರಿಗೆ ಇನ್ಫಾರ್ಮೇಷನ್ ಇಲ್ಲದೆ ಮೋದಿಜಿಯವರು ಅನೌನ್ಸ್ ಮಾಡಿದ್ರು ಅಂತ ಅವತ್ತು ಸಂಜೆ ಇಸ್ರೋ ಚೇರ್ಮನ್ ಹೇಳ್ತಾರೆ. ನಮಗೊಂಥರ ಇದು ಸರ್ಪ್ರೈಸ್ ಆ್ಯಂಡ್ ಶಾಕ್ ಅಂತ. ಮನುಷ್ಯರನ್ನು ಕಕ್ಷೆಗೆ ಕಳಿಸಬೇಕು ಅನ್ನೋ ಪ್ರಯತ್ನ ಭಾರತ ಮಾಡ್ತಾ ಇದೆ ಬೈ 2022. ಆದರೆ ಇದು ಅಷ್ಟು ಈಸಿ ಮಿಷನ್ ಅಲ್ಲ ಮಿತ್ರರೇ, ಯಾಕಂದರೆ ಸ್ಪೇಸ್ ಟೆಕ್ನಾಲಜಿ ಸ್ವಲ್ಪ ನನಗೆ ಗೊತ್ತಿರೋದ್ರಿಂದ ಮಾತಾಡೋದು, ಈವನ್ ಟುಡೇ ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್ ಇಲ್ಲ ನಮ್ಮ ಹತ್ರ ಸಕ್ಸಸ್ಫುಲಿ ಟೆಸ್ಟೆಡ್. ಮೀನ್ಸ್ ಇಲ್ಲಿಂದ ಇನ್ಯಾವುದೋ ಇದಕ್ಕೆ ಹೋಗ್ತೀವಿ ನಾವು ಕಕ್ಷೆಗೆ, ಕಕ್ಷೆಯಲ್ಲಿ ಸುತ್ತಿಕೊಂಡು ವಾಪಸ್ ಬರುವಂಥ ನಮ್ಮ ವೆಹಿಕಲ್ಗಳಿಲ್ಲ. ಏನು ಕಲ್ಪನಾ ಚಾವ್ಲಾ, ಅದು ನಿಮಗೆ ಗೊತ್ತಿರುತ್ತೆ, ಕಲ್ಪನಾ ಚಾವ್ಲಾ ಹೋಗಿದ್ದರು ರಿಟರ್ನ್ ಆಗ್ತಾಯಿದ್ರು. ಅದನ್ನು ಸ್ಪೇಸ್ ಶಟಲ್ಗಳು ಅಂತ ಕರಿತೀವಿ. ರಿಟರ್ನ್ ಆಗುವಂಥ ವೆಹಿಕಲ್ ಟೆಕ್ನಾಲಜಿ ನಾಸಾ ಬಳಿ ಇದೆ, ರಷ್ಯಾ ಬಳಿ ಇದೆ, ಚೀನಾದವ್ರು ಕೂಡ ಡೆವಲಪ್ ಮಾಡ್ಕೋತಾ ಇದ್ದಾರೆ. ಇಂಡಿಯಾದಲ್ಲಿ RLV-TD ಅಂತ ಸಿಗುತ್ತೆ ನಿಮಗೆ ಇಸ್ರೋ ವೆಬ್ಗೆ ಹೋದರೆ. ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಇನ್ನೂ ಪ್ರದರ್ಶನ ಹಂತದಲ್ಲಿದೆ, ಅದು ಪ್ರಾಯೋಗಿಕ ಹಂತದಲ್ಲಿದೆ, ರೆಡಿಯಾಗಿಲ್ಲ. ವಾಹನನೇ ರೆಡಿ ಇಲ್ಲ, ಕನ್ಸು ಕಾಣ್ತಾ ಇದ್ದೀವಿ ಮನುಷ್ಯರನ್ನ ಕಳಿಸ್ತೀವಿ ಅಂತ. ಆಗಲಿ, ಆದಷ್ಟು ನಮಗೆ ಹೆಮ್ಮೆ, ಭಾರತೀಯರಾಗ್ತೀವಿ. 2022 ಆಗ್ಬೋದು. ಮಂಗಳಯಾನ್ ಟೂ, ಮಂಗಳ ಒಂದು ಆದ ಕೂಡ ಬಿಡೋದಿಲ್ಲ, ಟೂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬೈ 2023 ಮಂಗಳಯಾನ್ ಟೂ ಮಾಡಬೇಕು ಅಂತ ಪ್ಲಾನ್ ಇದೆ. ಚಂದ್ರಯಾನ್ 3 ಈಗಷ್ಟೇ ಹೇಳ್ಕೊಂಡು ಬಂದಿದ್ದೀನಿ ನಾನು, ಚಂದ್ರಯಾನ್ ಟೂ ಆಲ್ರೆಡಿ ಕಂಪ್ಲೀಟೆಡ್, ಚಂದ್ರಯಾನ್ 3 ಬಗ್ಗೆ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಶುಕ್ರಯಾನ್, ವೀನಸ್ ಎಕ್ಸ್ಪ್ಲೋರ್ ಮಾಡಬೇಕು. ಶುಕ್ರ ಅತಿ ಹೆಚ್ಚು ಶಾಖವುಳ್ಳ ಗ್ರಹ, ಭೂಮಿಯ ಸಮೀಪದ ಗ್ರಹ, ಮಂಗಳಕ್ಕಿಂತ ಸಮೀಪ ನಮಗದು. ಆ ಶುಕ್ರನ ಅಟ್ಮಾಸ್ಫಿಯರ್ ಸ್ಟಡಿ ಮಾಡಬೇಕು ಅಂಥೇಳಿ ಶುಕ್ರಯಾನ್ ಪ್ರಾಜೆಕ್ಟ್ ಇದೆ ಬೈ 2025. ಭಾರತದ ಸ್ಪೇಸ್ ಸ್ಟೇಷನ್, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಸ್ ಅಂತ ಈ ಉಪಗ್ರಹಗಳನ್ನು ಆಶ್ರಯ ಕೊಡೋದು, ರಿಪೇರ್ ಮಾಡುವಂಥ ಒಂದು ಸ್ಟೇಷನ್ ಇರುತ್ತೆ, ಅದು ಈಗ ಆಲ್ರೆಡಿ ಇದೆ. ನಮ್ಮದು ಸ್ವಂತ ಸ್ಪೇಸ್ ಸ್ಟೇಷನ್ ಹೊಂದಬೇಕು ಅನ್ನೋದು ಭಾರತದ ಒಂದು ಡ್ರೀಮ್ ಬೈ 2030. ಇದಿಷ್ಟು ದೊಡ್ಡ ದೊಡ್ಡ ಡ್ರೀಮ್ಗಳಿದೆ ಸ್ನೇಹಿತರೆ. ಈ ಟೆಕ್ನಾಲಜಿ ಕ್ಲಾಸ್ಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದಿಷ್ಟೇ, ಅಮೇರಿಕಾದಲ್ಲಿ ಐಫೋನ್ ರಿಲೀಸ್ ಆಯಿತು 10, ಐಫೋನ್ 11 ರಿಲೀಸ್ ಆಯಿತು. ನಮಗೆ ಅದೇ ದಿನ ಅಥವಾ ವಿತಿನ್ ಎ ವೀಕ್, ಕೆಲವೊಂದ್ಸರಿ ಅದಕ್ಕಿಂತ ಮುಂಚಿತವಾಗಿ ಅವೈಲೇಬಲ್ ಮಾಡ್ತಾರೆ. ಯಾಕಂದರೆ ಕಮರ್ಷಿಯಲ್ ಮಾರ್ಕೆಟಲ್ಲಿ ಇಡೀ ಜಗತ್ತಿನಲ್ಲಿ ಏನು ವ್ಯತ್ಯಾಸ ಇಲ್ಲ. ಅಲ್ಲೊಂದು ಐಪಾಡ್ ರಿಲೀಸ್ ಆಯಿತು ನಮಗೆ ಸಿಗುತ್ತೆ, ಅಲ್ಲೊಂದು ಲ್ಯಾಪ್ಟಾಪ್ ರಿಲೀಸ್ ಆಯಿತು ನಮಗೆ ಸಿಗುತ್ತೆ, ಅಲ್ಲೊಂದು ಹಯಾಬುಸಾ ಬೈಕೋ ಕಾರೋ ರಿಲೀಸ್ ಆಯಿತು ನಮಗೆ ಸಿಗುತ್ತೆ. ಕಮರ್ಷಿಯಲ್ ವಿಚಾರದಲ್ಲಿ ನಮಗೆ ಜಗತ್ತಿನಲ್ಲಿ ಏನು ನಡೀತಾ ಇರುತ್ತೆ ಎಲ್ಲ ವಸ್ತುಗಳು ಇಂಡಿಯನ್ಸ್ಗೆ ಸಿಗ್ತವೆ. ಆದರೆ ನ್ಯೂಕ್ಲಿಯರ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಈ ಥರದ ವಿಚಾರಗಳಲ್ಲಿ ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಲ್ಲ. ಅವ್ರ ಹತ್ರ ಏನು ಟೆಕ್ನಾಲಜಿ ಇದೆ ಅದನ್ನು ನಮಗೆ ಕಳಿಸ್ಕೊಡಲ್ಲ, ಅದು ದೊಡ್ಡ ಪ್ರಾಬ್ಲಮ್ ಆಗೋದು. 1969ರಲ್ಲೇ ಅಪೋಲೋ 11 ವಾಹನದಲ್ಲಿ ಅಮೇರಿಕಾದ ನೀಲ್ ಆರ್ಮ್‌ಸ್ಟ್ರಾಂಗ್, ಎಡ್ವಿನ್ ಆಲ್ಡ್ರಿನ್ ಚಂದ್ರನ ಮೇಲೆ ಓಡಾಡ್ಕೊಂಡು ಬಂದಿದ್ದಾರೆ. 50 ವರ್ಷದ ನಂತರ ನಾವೊಂದು ಪುಟಾಣಿ 27 kg 14 kgಯ ಒಂದು ವಾಹನವನ್ನು, ರೋವರನ್ನು ಇಳ್ಸಕ್ಕೆ ವಿಫಲರಾಗಿದ್ದೀವಿ. ಯಾಕಂದರೆ ಅವ್ರ ಹತ್ರ ಇರೋ ಟೆಕ್ನಾಲಜಿನ ನಮಗೆ ಟ್ರಾನ್ಸ್ಫರ್ ಮಾಡಲ್ಲ ಇನ್ ದ ಸ್ಪೇಸ್ ಸೈನ್ಸ್, ಅವ್ರ ಹತ್ರ ಇರೋ ಟೆಕ್ನಾಲಜಿನ ನಮಗೆ ಟ್ರಾನ್ಸ್ಫರ್ ಮಾಡಲ್ಲ ಇನ್ ನ್ಯೂಕ್ಲಿಯರ್ ಸೈನ್ಸ್. ಅಮೇರಿಕದವ್ರ ಹತ್ರ ಸಾವಿರಾರು ಅಟಾಮಿಕ್ ಬಾಂಬ್, ಹೈಡ್ರೋಜನ್ ಬಾಂಬ್ಗಳಿದ್ದಾವೆ, ನಮ್ಮ ಹತ್ರ ಇಲ್ಲ. ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾಗಳಲ್ಲಿ 100+ ಅಣು ವಿದ್ಯುತ್ ಸ್ಥಾವರಗಳಿದ್ದಾವೆ, ನ್ಯೂಕ್ಲಿಯರ್ ಪವರ್ ಪ್ರೊಡಕ್ಷನ್ ಸೆಂಟರ್ಸ್. ನಮ್ಮ ದೇಶದಲ್ಲಿ ಕೌಂಟೇಬಲ್, ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಾರಾಪುರ, ಕೈಗ, ಕುಡಂಕುಳಂ ಲೆಕ್ಕ ಮಾಡ್ಕೊಂಡು ಹೇಳ್ತಾ ಇದ್ದೀವಿ, ಬಿಕಾಸ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಇಲ್ಲಿ. ಈ ಥರ ಟೆಕ್ನಾಲಜಿ ಟ್ರಾನ್ಸ್ಫರ್ ಪ್ರಾಬ್ಲಮ್ ಇರುವಂಥ ವಿಚಾರಗಳನ್ನು ಸ್ಪೇಸ್ ಟೆಕ್ನಾಲಜಿನ, ನ್ಯೂಕ್ಲಿಯರ್ ಟೆಕ್ನಾಲಜಿನ ತುಂಬ ವಿಚಾರಗಳನ್ನು UPSC KPSC ಪರೀಕ್ಷೆಗೋಸ್ಕರ ತಗೋಬರ್ತಾ ಇದ್ದೀನಿ. ಸ್ನೇಹಿತರೆ, ಸಣ್ಣ ಸಣ್ಣ ಎಕ್ಸಾಮ್ಗೆ ಇದು ಬರಲ್ಲ ಅಂದ್ಕೋಬೇಡಿ.
ಸಣ್ಣ ಸಣ್ಣ ಎಕ್ಸಾಮ್ಗಳಲ್ಲಿ ಸಣ್ಣ ಸಣ್ಣದಾಗಿ ಬರ್ಬೋದು, ಎಲ್ಲರೂ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸೂನ್ ಬರ್ತೀನಿ. ಬಾಯ್ ಬಾಯ್, ಸಿ ಯು.